नमस्कार स्नेहितरे, टिप्पु सुल्तान आ हुली बग्गे ना जास्ती मातादल्ल, यारो ओंदु नालक्कु जन आत मत अंद देशद्रोही अंद कूडले आत मत अंदनू आगल्ल देशद्रोहिनू आगल्ल। हुलि यावत्तिद्रु हुलिने, हुलिन नरि मोल कप्पे अन्नक्कागुत्ते, हुलि हुलिने अल्वा। टिप्पु जयंती अंत सिद्दरामय्यनवरु माडबारदित्तु, माडिद्रु। ಅವರ ದೃಷ್ಟಿಕೋನ ಏನೋ, ಅವರ ಆಲೋಚನೆ ಏನೋ ಗೊತ್ತಿಲ್ಲ, ಬಟ್ ಸಿದ್ದರಾಮಯ್ಯ ಟಿಪ್ಪುನ ಒಬ್ಬ ದೇಶಭಕ್ತ ಅಂತ ಒಪ್ಪುತ್ತಾರೆ, ಅದಂತೂ ಸತ್ಯ। ಬಿಜೆಪಿ ಸರ್ಕಾರ ಬರ್ತಿದ್ದಂಗೆ ನಮಗೆ ಅನಿಸ್ತು, ಅವರ ಟಿಪ್ಪು ಜಯಂತಿನ ಮೊದಲಿಂದ ವಿರೋಧಿಸಿಕೊಂಡೇ ಬಂದ್ರು, ಅವರು ಖಂಡಿತ ವಿರೋಧಿಸಿಕೊಂಡೇ ಹೋಗ್ತಾರೆ, ಟಿಪ್ಪು ಜಯಂತಿ ನಿಷೇಧ ಮಾಡ್ತಾರೆ ಅಂತ ಮಾಡಿದ್ರು, ಸಂತೋಷ। ಆದರೆ ಟಿಪ್ಪುನ ಇತಿಹಾಸವನ್ನ ಪಠ್ಯದಿಂದ ತೆಗೆದು ಹಾಕುವ ನಿರ್ಧಾರಕ್ಕೆ ಸರ್ಕಾರ ಯಾವಾಗ ಬಂತು ಅದನ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ। इवर केजेपी अंत प्रादेशिक पक्ष कड़ता यद्यूरपन बण आव टिप्पु अप्रतिम वीर तले मेले पेट कई खड़ग बीजेपी मुख्यमंत्री आदा टिप्पु मतांध देशद्रोही पॉलिटिकल स्ट्राटजी अर्थम नम स्ने फेसबुक पोस्ट बहला चला टिप्पु पठ्यद तक संतोष ಅದರ ಜೊತೆಗೆ ನಿಮಗೆ ತಾಕತ್ತು ಇದ್ರೆ ಇನ್ನು ಕೆಲವು ಕೆಲಸಗಳನ್ನು ಮಾಡಬೇಕು। ಟಿಪ್ಪುವನ್ನ ನಿರ್ನಾಮ ಮಾಡಬೇಕು ಅಂತ ನೀವು ಹೊರಟಿದ್ದೀರಲ್ವಾ, ಹಾಗಾದ್ರೆ ಬುಡ ಸಮೇತ ನಿರ್ನಾಮ ಮಾಡಿ। ಯಾವುದೋ ಜಯಂತಿ ನಿಷೇಧ ಮಾಡಿದ ಕೂಡಲೇ, ಪಠ್ಯದಿಂದ ತೆಗೆದು ಹಾಕಿದ ಕೂಡಲೇ ಇಲ್ಲಿರುವಂತ ಟಿಪ್ಪು ಸತ್ತು ಹೋಗಲ್ಲ, ಅವನು ಸಾಯಿಸಬೇಕು ಅಂದ್ರೆ ಇನ್ನು ಕೆಲವು ಕೆಲಸ ಇದೆ, ನಿಮಗೆ ತಾಕತ್ತು ಇದ್ರೆ ಮಾಡಿ, ಅದನ್ನ ನಾನು ಹೇಳ್ತೀನಿ। ಟಿಪ್ಪು ಕಟ್ಟಿದ ಆತ ಜೀರ್ಣೋದ್ಧಾರ ಮಾಡಿದ ದೇವಸ್ಥಾನಗಳನ್ನು ಯಾವಾಗ ಬೀಳಿಸ್ತೀರಾ ಯಡಿಯೂರಪ್ಪನವರೇ? ಟಿಪ್ಪು ಕಟ್ಟಿದ ಅಸಂಖ್ಯ ಅರಮನೆಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಇದೆ, ಅದನ್ನ ಯಾವಾಗ ನೆಲಸಮಗೊಳಿಸ್ತೀರಾ ಮಿಸ್ಟರ್ ಯಡಿಯೂರಪ್ಪನವರೇ? ಅಮೆರಿಕದ ನಾಸಾದಲ್ಲಿ ಟಿಪ್ಪುವಿನ ಭಾವಚಿತ್ರ ಇಟ್ಟಿದ್ದಾರೆ, ನಿಮಗೆ ತಾಕತ್ತಿದ್ರೆ ಅಮೆರಿಕಕ್ಕೆ ಹೋಗಿ ನಾಸಾಕ್ಕೆ ಹೋಗಿ ಅಲ್ಲಿಂದ ಟಿಪ್ಪುವಿನ ಭಾವಚಿತ್ರವನ್ನ ತೆಗೆಸಿ ನೋಡೋಣ। ನಾಸಾ ಹೋಗಲಿ, ನಿಮ್ಮ ಕೈಲಿ ಆಗಲ್ಲ, ಅಮೆರಿಕಕ್ಕೆ ಹೋಗ್ಬಿಟ್ಟು ಅಷ್ಟರ ಮಟ್ಟಿಗೆ ಪ್ರಭಾವ ಇಲ್ಲ, ಡೆಲ್ಲಿಲಿ ಹೋಗಿ ಮೋದಿನ ಮಾತಾಡ್ಸೋಕೆ ನಮಗೆ ಕಷ್ಟ ಇದೆ, ಇನ್ನು ಅಮೆರಿಕ ಹೋಗಿ ನಾಸಾನ ಯಪ್ಪ ಇದು ಸಾಧ್ಯನೇ ಇಲ್ಲ ಬಿಡಿ ಅನ್ನೋದೇ ಆದ್ರೆ, ದೆಹಲಿ ವಿಧಾನಸಭೆಯಲ್ಲಿರುವ ಟಿಪ್ಪುವಿನ ಭಾವಚಿತ್ರವನ್ನ ತೆಗೆರಿ ನೋಡೋಣ। ಇವತ್ತು ಟಿಪ್ಪುವನ್ನ ವಿರೋಧಿಸುವಂತಹ ನಿಮ್ಮಂತ ಜನರು ಬ್ರಿಟಿಷರ ತಿರುಚಿದ ಇತಿಹಾಸವನ್ನ ಭಗವದ್ಗೀತೆ ಮಾಡ್ಕೊಂಡವರು, ಅದೇ ಬ್ರಿಟಿಷರ ನಾಡಿನ ಮ್ಯೂಸಿಯಂನಲ್ಲಿ ಟಿಪ್ಪುವಿನ ಭಾವಚಿತ್ರ ಇದೆ, ಅದನ್ನು ತೆಗೆಸಿ ನೋಡೋಣ। ಇವತ್ತು ರಾಕೆಟ್ ತಂತ್ರಜ್ಞಾನಕ್ಕೆ ಮೂಲ ಟಿಪ್ಪು ಸುಲ್ತಾನ್, ಆತ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಉಪಯೋಗಿಸಿದ ರಾಕೆಟ್ಗಳು ಲಂಡನ್ನ ರಾಯಲ್ ಆರ್ಟಿಲರಿ ಮ್ಯೂಸಿಯಂ ಅಲ್ಲಿದೆ, ಅದನ್ನ ಅಲ್ಲಿಂದ ತೆಗೆದಾಕಿ ನೋಡೋಣ। ಟಿಪ್ಪುವಿಗೋಸ್ಕರ ಫ್ರೆಂಚ್ ಇಂಜಿನಿಯರ್ಗಳು ತಯಾರು ಮಾಡಿರೋ ಹುಲಿ ಲಂಡನ್ನ ವಿಕ್ಟೋರಿಯಾ ಅಂಡ್ ಆಲ್ಬರ್ಟ್ ಮ್ಯೂಸಿಯಂ ಅಲ್ಲಿದೆ, ತಾಕದ್ರೆ ಅದನ್ನು ತಗೊಂಡು ಬಂದು ಯಾವ್ದಾದ್ರು ಹೊಳೆ ಹಾಕಿ ನೋಡೋಣ। ಟಿಪ್ಪು ಮತ್ತು ಹೈದರ್ ಅಲಿ ಬ್ರಿಟಿಷರ ಜೊತೆ 4 ಆಂಗ್ಲೋ ಇಂಡಿಯನ್ ಯುದ್ಧ ಮಾಡಿದ್ರಲ್ಲ, ಅದು ಅವ್ರು ಮಾಡಿದ್ದೇ ಅಲ್ಲ, ಇಲ್ಲ ನೀವುಗಳು ಯಾರಾದರೂ ಮಾಡಿದಂತ ಹೇಳಿ ಅದನ್ನ ಇತಿಹಾಸದ ಪುಟಗಳಲ್ಲಿ ನೀವು ಸೇರಿಸಿ ತಾಕತ್ತಿದ್ದೆ। ಇದೆಲ್ಲ ಬಿಡಿ, ಕೊಲ್ಲೂರಿನ ಶ್ರೀ ಮೂಕಾಂಬಿಕ ದೇವಸ್ಥಾನದಲ್ಲಿ ಪ್ರತಿದಿನ 8 ಗಂಟೆಯಿಂದ 8:30 ಟಿಪ್ಪು ಹೆಸರಲ್ಲಿ ಸಲ ಮಾರುತಿ ನಡೀತಿದೆ, ಅದು ನಿಮ್ಗೆ ಗೊತ್ತಿದೆ ತಾನೆ, ಅದನ್ನು ನಿಲ್ಲಿಸಿ ಮಾಡ। ಕೊನೆಯದಾಗಿ ನೀವ್ಯಾವತ್ತಾದ್ರೂ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿಟ್ಕೊಂಡಿದ್ದೀರಾ? ಕೈಯಲ್ಲಿಟ್ಕೊಂಡ್ರೆ ಆ ಪುಸ್ತಕದ ಪುಟಗಳನ್ನು ಏನಾದರೂ ತಿರುವಿ ಹಾಕಿದಿರಾ? ಏನಾದರೂ ಓದಿರೋ ಅಭ್ಯಾಸಗಳೇನಾದ್ರೂ ಇದೆಯಾ? ಇದ್ರೆ ಆ ಸಂವಿಧಾನ ಪುಸ್ತಕದ 144ನೇ ಪುಟದಲ್ಲಿ ಲಕ್ಷ್ಮೀಬಾಯಿ ಪಕ್ಕದಲ್ಲಿ ಟಿಪ್ಪುವಿನ ಭಾವಚಿತ್ರ ಇದೆ, ತಾಕತ್ತಿದ್ರೆ ಅದರ ಮೇಲೆ ಮಸಿ ಬಿದ್ದೀರಿ, ಇಲ್ಲಾಂದ್ರೆ 144ನೇ ಪುಟವನ್ನ ಸಂವಿಧಾನದ ಪುಸ್ತಕದಿಂದ ಹರಿದಾಕಿ, ಪಠ್ಯ ಪುಸ್ತಕದಿಂದ ಟಿಪ್ಪುವಿನ ಇತಿಹಾಸವನ್ನ ಕಿತ್ತಾಕಿದ ಕೂಡಲೇ ಟಿಪ್ಪು ಸಾಯಲ್ಲ ಸ್ವಾಮಿ, ನಿಮ್ಮ ವೋಟ್ ಬ್ಯಾಂಕ್ ಸ್ಟ್ರಾಟಜಿ, ಜನರನ್ನ ದಿಕ್ಕು ತಪ್ಪಿಸುವ ರೀತಿ,
ಇದಕ್ಕೆ ಒಂದು ದಿನ ಅಂತ್ಯ ಇದ್ದೇ ಇದೆ. ಈಗ ನಿಮ್ಮ ಸರ್ಕಾರ ಬಿದ್ದ ಕೂಡಲೇ ಇನ್ನೊಂದು ಸರ್ಕಾರ ಬರುತ್ತೆ, ಮತ್ತೆ ಟಿಪ್ಪು ಅಂತ ಇರ್ತಾರೆ. ದಯವಿಟ್ಟು ನೀವು ಸರ್ಕಾರಗಳೇ ಟಿಪ್ಪುವಿನ ಮೇಲೆ ರಾಜಕಾರಣ ಮಾಡಬೇಡಿ, ಹುಲಿನ ಹುಲಿಯಾಗಿ ಇರಕ್ಬಿಡಿ. ಅವ್ರ ಮೇಲೆ ಜಯಂತಿನ ತರಬೇಡಿ, ಇವರು ವಾಂತಿ ಮಾಡೋದು ಬೇಡ. ಟಿಪ್ಪು ಯಾವತ್ತಿದ್ರು ಹುಲಿನೇ. ಪುಸ್ತಕದ ಹಾಳೆಯಿಂದ ಆತನ ಹೆಸರನ್ನ ನೀವು ಬೀಚಬಹುದು. ಎದೆಯ ಒಳಗಡೆ ಕೂತಿರುವ ಅವನನ್ನ ಕಿತ್ತಾಕೋದಕ್ಕೆ ಯಾರು ಕೇಳಿಸ್ ಸಾಧ್ಯ ಇಲ್ಲ.